ಇನ್ನು ಮುಂದೆ ಜೋಳ ಗೋಧಿ ಬೀಸಲು ಪ್ರತಿ ಕೆಜಿಗೆ 9 ರೂಪಾಯಿ ದರ ನಿರ್ಧರಿಸಲಾಗಿದೆ ಎಂದು ಚಿಕ್ಕೋಡಿ ಗಿರಣಿ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ತಿಳಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆದ ವಿದ್ಯುಕ್ತ ದರ ಹೆಚ್ಚಳ ಹಾಗೂ ಗಿರಣಿಗೆ ಬೇಕಾಗುವ ವಸ್ತುಗಳ ದರ ಹೆಚ್ಚಿಗೆ ಆದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಯಿತು ಎಂದು ಸಂಘದ ಸದಸ್ಯರು ತಿಳಿಸಿದ್ದಾರೆ. ಕಾರಣ ಗ್ರಾಹಕರು ಸಹಕರಿಸಲು ಸಾರ್ವಜನಿಕರಲ್ಲಿ ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ಸುರೇಶ್ ಅಂಬಲೆ, ಚಂದು ಪವಾರ, ನಾಗರಾಜ್ ಚೋನದ, ಯುನಿಸ್ ವಿಜಾಪುರೆ, ಮುನೀರ್ ಬೇಡಕುಡೆ, ರಫೀಕ್ ಜಮಾದಾರ ಸೇರಿದಂತೆ ಚಿಕ್ಕೋಡಿ ನಗರದ ಗಿರಣಿ ಮಾಲೀಕರು ಉಪಸ್ಥಿತರಿದ್ದರು. ನಮಸ್ಕಾರ. ಪ್ರಿಯ ಗ್ರಾಹಕರಿಗೆ ವಿನಂತಿಯ ಕಳಕಳಿ. ದಿ ಚಿಕ್ಕೋಡಿ ಗಿರಣಿ ಓನರ್ಸ್ ಅಸೋಸಿಯೇಷನ್ ಚಿಕ್ಕೋಡಿ ರಿಜಿಸ್ಟ್ರೇಷನ್ 11/11/1995 ರಿಜಿಸ್ಟ್ರೇಷನ್ ಮಾಡಲಾಗಿದೆ. ಅದು ಈ ಪ್ರಕಾರ ಇದೆ. ಕಳೆದ 4-5 ವರ್ಷಗಳಿಂದ ವಿದ್ಯುತ್ ದರ ಹೆಚ್ಚಳ ಮತ್ತು ಮೆಟೀರಿಯಲ್ಸ್ ದರ ಹೆಚ್ಚಳ. ಹಾಂ, ಆದ್ದರಿಂದ ನಾವು ಈಗ ದರ ಹೆಚ್ಚ ಮಾಡಬೇಕಾಗಿದೆ. ಆದ ಕಾರಣ ಗ್ರಾಹಕರು ಸಹಕರಿಸಬೇಕು. ಈ ದರ ಹೆಚ್ಚಂದ್ರೆ ಮೊದಲು ಎಷ್ಟಿತ್ತು, ಈಗ ಎಷ್ಟು ಮಾಡಿದ್ರಿ? ಈಗ ನಾವು ಹೋದ ಸರ್ತಿ 2020 ರೀ 6 ರೂಪಾಯಿ ಕಿಲೋ ಮಾಡಿದ್ದು. ಹ್ಞೂ, ಅದಕ್ಕೆ ಅಲ್ಲಿಂದ ಈಗ 2-3 ವರ್ಷನಾಗ 3-4 ಸರ್ತಿ ದರ ಹೆಚ್ಚಾಗೈತಿ ಮತ್ತು ಮಟೀರಿಯಲ್ಸ್ ದರನೂ ಹೆಚ್ಚಾಗೈತಿ. ಮತ್ತು ಈ ಸರ್ತಿ ಮೇದಿಂದ ಡಬಲ್ ಆಗೈತೆ ಆ್ಯಕ್ಚುಲಿ ಕರೆಂಟ್ ಬಿಲ್. ಹಾಂ, ಅದ್ರ ಸಂಬಂಧ ನಾವೇನು ಡಬಲ್ ಮಾಡಿಲ್ಲ, 6-9 ರೂಪಾಯಿ ಕಿಲೋ ಮಾಡಿದ್ದೇವೆ. ಅದಕ್ಕೆ ಗ್ರಾಹಕರು ಸಹಕರಿಸಬೇಕು. ಅದಕ್ಕೆ ನಾಳೆ ಒಂದು ದಿವಸ ಎಲ್ಲರಿಗೂ ಗುರುತಾಗಬೇಕಂತ ಎಲ್ಲ ಚಿಕ್ಕೋಡಿ ಗಿರಣಿಯರ ಓನರ್ಸ್ ಅಸೋಸಿಯೇಷನ್ದವ್ರ ನಾಳೆ ಒಂದು ದಿವಸ ಬಂದ್ ಮಾಡಿ ನಾಡ್ದು ಮಂಗಳವಾರ 4 ತಾರೀಕಿನಿಂದ 9 ರೂಪಾಯಿ ಕಿಲೋ ಬೀಸೋದು ನಿರ್ಣಯ ಮಾಡಿದೆವು ನಾವೆಲ್ಲರೂ. ಅದ್ರ ಸಂಬಂಧ ಎಲ್ಲರೂ ಸಹಕರಿಸಿ ಸ್ವಲ್ಪ ರೇಟ್ ಸಂಬಂಧ ಸಹಕರಿಸಿ ರೊಕ್ಕ ಕೊಟ್ಟ ಪದ್ಧತಿ ಬೀಸ್ಕೊಂಡು ಹೋಗ್ಬೇಕಂತ ವಿನಂತಿ.